ಅಯ್ಯೋ ಹೆದರಬೇಡಿ ಅಲ್ಲಣ್ಣ ಗೊಕ್ಕ ಗೊಕ್ಕ ಅಂತ ಕೇಜ್ರಿವಾಲ್ ಕಾಂಪಿಟೇಷನ್ ಕೂಡ ರೇಂಜ್ ಕೆಮ್ಮಿ ಹೆದರಬೇಡಿ ಅಂತೀರಲ್ಲ ಅದು ಕರೋನಾ ಬಂದಿರೋ ಟೈಮಲ್ಲಿ ಸುಮ್ಮನೆ ಚಿಕ್ಕದಾಗಿ ನಾಟಕ ಮಾಡಿದೆ ಓ ನಾಟಕದ ಕಂಪನಿಯವರ ನೀವು ಪ್ರಶ್ನೆ ಏನಪ್ಪ ಅಂದ್ರೆ ಇಂತಹ ಕೊರೋನಾ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರ್ತಾ ಇದೆ ಹೋಗರು ಹಾಳಾದ ರೋಗ ಅದು ಯಾಕೆ ಬಂತೋ ಏನು ಅಂತಾನೆ ಗೊತ್ತಾಗ್ತಿಲ್ಲ ಆದ್ರೆ ಇದು ಪ್ರಶ್ನೆ ಇದ್ದಂಗಿಲ್ಲ ಸ್ಟೇಟ್ಮೆಂಟ್ ಇದ್ದಂಗಿದೆ ಅದೇನೋ ಪ್ರಶ್ನೆ ಕೇಳಬೇಕು ಅಂದ್ರಲ್ಲ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ ಆ ಅಣ್ಣ ಈಗ ಬಂದ್ರು ಪ್ರಶ್ನೆ ಪತ್ರಿಕೆ ಎಡ್ಕೊಂಡು ಸೋ ಇಷ್ಟು ದಿನ ಬಡಕೋತಿದ್ರಲ್ಲ ನಮ್ಮ ಎಲ್ಲ ಭಕ್ತ ವೃಂದದವರು ದೇವರು ಇದ್ದಾನೆ ನಮ್ಮನ್ನ ಕಾಪಾಡತಾನೆ ದೇವರು ಇದ್ದಾನೆ ನಮ್ಮನ್ನ ಕಾಪಾಡತಾನೆ ದೇವರು ಇದ್ದೇ ಇದ್ದಾನೆ 36 ಕೋಟಿ ದೇವರುಗಳು ನಮ್ಮನ್ನ ಕಾಪಾಡತಾವೆ ಅಂತ ಹೇಳಿ ನಿರಂತರವಾಗಿ ಬೊಬ್ಬೆ ಹೊಡಿತಾ ಇರ್ತೀರಿ ಈಗ ಕೊರೋನಾ ವೈರಸ್ ಬಂದಿದೆ ಯಾಕೆ ಬಂತು 33 ಕೋಟಿ ದೇವರುಗಳು ಕೊರೋನಾ ವೈರಸ್ ಅನ್ನ ನಮ್ಮ ದೇಶದ ಒಳಗಡೆ ಬರದ ಹಾಗೆ ತಡಿಬಹುದಿತ್ತಲ್ಲ ಕರೋನಾದಿಂದ ಇಷ್ಟೊಂದು ಸಾವು ನೋವು ಆಗ್ತಾ ಇದ್ರು ದೇವರು ಯಾಕೆ ಸಹಾಯಕ್ಕೆ ಬರ್ತಿಲ್ಲ ಅನ್ನೋ ಪ್ರಶ್ನೆನಾ ಹೇಳ್ಬಿಡ್ತೀನಿ ಕೇಳಿಸ್ಕೊಬಿಡು ಈ ಆದಿ ಪೂಜಿತ ಪ್ರಥಮ ವಂದಿತ ಈ ಗಣಪ ಏನು ಮಾಡ್ದ ಸಹಾಯಕ್ಕೆ ಬರಬೇಕು ಅಂತಾನೆ ಇದ್ದ ಆದ್ರೆ ಮನುಷ್ಯ ಏನು ಮಾಡ್ದ ಆತನ ವಾಹನ ಎಲಿಯನ್ನ ತಿಂದ ಬೇಜಾರಾಗಲ್ವಾ ಇನ್ನು ಗಣಪನ ಅಪ್ಪ ಶಿವಪ್ಪ ಕರೋನಾದಿಂದ ನಮ್ಮನ್ನೆಲ್ಲ ಬಚಾವ್ ಮಾಡಕ್ಕೆ ಅಂತ ಬರ್ತಾ ಇದ್ರಂತೆ ಅವಾಗ ಏನಾಯ್ತು ಮನುಷ್ಯ ಅವನ ಆಭರಣವನ್ನ ರೊಚ್ಚಿಗೆಬ್ಸಿ ಕತ್ತನ್ನ ಕೊಯ್ದು ತಿನ್ನದನ್ನ ನೋಡ್ಬಿಟ್ಟ ಅದ್ರ ಜೊತೆಗೆ ಶಿವಪ್ಪನ ವಾಹನ ನಂದಿಯನ್ನು ಕೂಡ ಮನುಷ್ಯ ತಿಂದ ಇನ್ನು ವಿಷ್ಣು ಅವರು ಸಹಾಯಕ್ಕೆ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಇರಲೇಬೇಡಿ ಯಾಕೆ ಅಂದ್ರೆ ನಾವು ಹಂದಿ ಆಮೆ ಏನು ಬಿಟ್ಟಿಲ್ವಲ್ಲ ಮನುಷ್ಯ ಒಂಥರ ಈ ಮನುಷ್ಯ ಅನ್ನೋದಕ್ಕಿಂತ ರಾಕ್ಷಸ ಅನ್ನೋ ಥರ ಆಗ್ಬಿಟ್ಟಿದ್ದಾನೆ ಅವ್ರು ಬೇರೆ ವರಾಹಾವತಾರ ಕೂರ್ಮಾವತಾರ ಎಲ್ಲ ಮಾಡಿದವರು ಹಾಗಾಗಿ ಮಾಡಿದ ತಪ್ಪುಗಳಿಗೆ ಒಂದು ಪ್ರಾಯಶ್ಚಿತ ಅಂತ ಬೇಕಲ್ಲ ಹಾಗಾಗಿ ದೇವರು ಅನುಭವಿಸ್ಕೊಳ್ಳಿ ಮಕ್ಕಳ ಅಂತ ಅಲ್ಲೇ ಇರ್ಬೋದು ದೇವರುಗಳು ಅಲರ್ಟ್ ಆಗಿ ಈ ರೋಗ ನಮ್ಮ ದೇಶದ ಒಳಗಡೆ ಬರದ ಹಾಗೆ ತಡಿಬೇಕಲ್ವಾ ದೇವರು ಬಂದು ಕಾಪಾಡ್ತಾನೆ ಅಲ್ಲ ಗುರು ಕಾಪಾಡಿದ್ದಾನೆ ಅಂತ ನಂಬ್ಕೊಂಡಿದ್ದೀವಿ ಹೆಂಗೆ ಅಂತ ಕೇಳ್ತೀಯಾ ಚೀನಾ ನಮಗೆ ಪಕ್ಕದ ಮನೆ ತರ ಆಗಬೇಕು ನಮಗೆ ತಾಕೊಂಡಿರೋ ದೇಶ ಆದ್ರೆ ಚೀನಾದಲ್ಲಿ ಬಂದಿರೋ ಈ ಮಹಾಮಾರಿ ನಮ್ಮ ದೇಶದಲ್ಲಿ ಅಷ್ಟೊಂದು ಹಬ್ಬಿಲ್ಲ ಅದರಲ್ಲಿ ಇಟಲಿ ನೋಡು ಒಂದೇ ದಿವಸದಲ್ಲಿ 300 ವಿಕೆಟ್ ಇರಾನ್ ನೋಡು ಹೋಗ್ತಾವ್ರೆ ಸಾಲ ಸಾಲಾಗಿ ಆದ್ರೂ ನಮ್ಮ ದೇಶ ಪಕ್ಕದಲ್ಲಿದ್ರೂ ಬಂದಿಲ್ಲ ಅಂದ್ರೆ ಅದನ್ನ ದೇವ್ರ ಕೃಪೆ ದೇವ್ರ ಕೃಪಾದೃಷ್ಟಿ ಅಂತ ಆಸ್ತಿಕ ವೃಂದ ಯಾಕೆ ನಂಬ್ಕೋಬಾರದು ಅಲ್ಲ ಕಷ್ಟ ಬಂದಾಗ ದೇವ್ರಿಗೆ ಬೈತೀವಿ ತಾನೆ ಸುಖ ಬಂದಾಗ ದೇವ್ರನ್ನ ಹೊಗಳ್ಕೊತಾರಪ್ಪ ಅದು ದೇವ್ರು ಮತ್ತೆ ಭಕ್ತರ ನಡುವಿನ ವ್ಯವಹಾರ ಲೇವಡಿ ಮಾಡಬಾರ್ದಲ್ವ ಆದ್ರೆ ದೇಶದಲ್ಲಿರುವಂತ ದೇವಸ್ಥಾನಗಳನ್ನೆಲ್ಲ ಕೀಲಿ ಆಗ್ತಾ ಇದಾರೆ ದೊಡ್ಡ ದೊಡ್ಡ ದೇವಸ್ಥಾನಗಳು ಬರಬೇಡಿ ಇಲ್ಲಿ ದೇವಸ್ಥಾನಕ್ಕೆ ಬರಬೇಡಿ ಇಲ್ಲಿ ಕೊರೋನಾ ವೈರಸ್ ನಿಮ್ಗೆ ಅಂಟ್ಕೊಳ್ಳುತ್ತೆ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದ್ರೆ ಕರೋನಾ ಹರಡುತ್ತೆ ಅಂತ ಯಾವ ನನ್ನ ಮಗ ಹೇಳ್ದಾಗವರು ಜಾಸ್ತಿ ಜನ ಸೇರುವಲ್ಲಿ ಸೋಂಕು ಹರಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಬಂದ್ ಮಾಡಿಸಿದಾರಷ್ಟೇ ಏಡ್ಸ್ ಅನ್ನುವಂತ ವೈರಸ್ ಮತ್ತು ಏಡ್ಸ್ ಬಂತ ಅದು ನಿಮ್ ಪರ್ಸನಲ್ ಅದ ನಾವೇನ್ ಮಾಡಕ್ಕಾಗಲ್ಲ ಕೇವಲ ನೀವು ಬಹುಸಂಖ್ಯಾತರಾಗಲಿಕ್ಕೆ ದೇವರುಗಳು ಬಹುಸಂಖ್ಯಾತರಾಗಲಿಕ್ಕೆ ಧರ್ಮ ಬಹುಸಂಖ್ಯಾತರು ಅಂತ ತೋರಿಸಿಕೊಳ್ಳಲಿಕ್ಕೆ ಎಲ್ಲ ಆಚರಣೆಗಳ ಓ ಇಲ್ಲಿ ಬಹುಸಂಖ್ಯಾತರನ್ನ ಮತ್ತೆ ದೇವರನ್ನ ಲಿಂಕ್ ಮಾಡ್ತಿದ್ದೀರಲ್ಲ ಅದೇ ಯಾಕೆ ನಿಮ್ಮ ಮಾತಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ದೇವರನ್ನು ಅಥವಾ ದೇವರನ್ನ ನಂಬಿರೋ ಬಹುಸಂಖ್ಯಾತರನ್ನು ಅಲ್ಪಸಂಖ್ಯಾತರ ದೇವ್ರ ಬಗ್ಗೆ ಮಾತಾಡಕ್ಕೆ ಧೈರ್ಯ ಇದೆಯಾ ನಿಮ್ಮ ಬಾಯಲ್ಲಿ ಒಂದೆರಡು ಮಾತನ್ನ ಕೇಳ್ಬೋದಾ ಅವರುಗಳ ದೇವರುಗಳು 33 ಕೋಟಿ ಅಲ್ಲ ಇಲ್ಲ ತುಂಬಾ ಕಮ್ಮಿ ಇದಾವೆ ಹಾಗಾಗಿ ಮಾತಾಡ್ಬೋದು ನೀವು ಶಾರ್ಕ್ ಅನ್ನುವಂತ ವೈರಸ್ ಎಲ್ಲಿ ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ ಸಾರ್ಸ್ ಸಾರ್ಸ್ ಅನ್ನುವಂತ ರೋಗ ಸಾಸ ಟೊಮೆಟೊ ಸಾಸ ಚಿಲ್ಲಿ ಸಾಸ ಇಂತ ಸಂಕಷ್ಟದ ಪರಿಸ್ಥಿತಿ ಬಂದಾಗ ನಮ್ಮ ದೇಶದ ಪೊಲೀಸರು ಅಲರ್ಟ್ ಆಗ್ತಾರೆ ನಮ್ಮ ದೇಶದ ಯೋಧರು ಅಲರ್ಟ್ ಆಗ್ತಾರೆ ನಮ್ಮ ದೇಶದ ವೈದ್ಯರು ಅಲರ್ಟ್ ಆಗ್ತಾರೆ ನಮ್ಮ ದೇಶದ ಸರ್ಕಾರಗಳು ಅಲರ್ಟ್ ಆಗ್ತವೆ ದೇವರುಗಳು ಯಾಕೆ ಅಲರ್ಟ್ ಆಗಲ್ಲ ಇಲ್ಲ ಇಲ್ಲ ಅಣ್ಣ ನೀನು ಎಡವಿದ್ದು
ಈಗ ಏನಾದರೂ ಕಂಟಕ ಬಂದಾಗ ಬರೋದು ಡಾಕ್ಟ್ರುಗಳು ಯೋಧರು ಪೊಲೀಸರು ಅಂತ ಹೇಳ್ದಲ್ಲಣ್ಣ ದೇವ್ರು ಬರಲ್ಲ ಅಂತ ಯಾಕೆ ದೇವರೇ ಅವ್ರ ರೂಪದಲ್ಲಿ ಬಂದಿರಬಾರ್ದು ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡೋರು ನಾವು ವೈದ್ಯೋ ನಾರಾಯಣೋ ಹರಿಹಿ ಅಂತ ಡಾಕ್ಟ್ರಲ್ಲಿ ನಾವು ನಾರಾಯಣನನ್ನ ನೋಡೋರು ಅಷ್ಟೇ ಅಲ್ಲ ಪ್ರಿಯಂ ಭಾರತಂ ತತ್ ಸದಾ ರಕ್ಷಣೀಯಂ ಅಂತ ಹಗಲು ರಾತ್ರಿ ನಮ್ಮ ರಕ್ಷಣೆಗೆ ನಿಲ್ಲೋ ಯೋಧರನ್ನ ಪೊಲೀಸರನ್ನ ದೇವರು ಅಂತಲೇ ನೋಡ್ತೀವಿ ಆ ಬುದ್ಧಿ ನಿಮಗೆ ಯಾಕೆ ಬರಲ್ಲ ಅಂತಾನೆ ಗೊತ್ತಾಗಲ್ಲಪ್ಪ ದೇವರೇ ಯಾಕೆ ಅವ್ರ ರೂಪದಲ್ಲಿ ಬಂದಿರಬಾರ್ದು ಅಂತ ದುಡಿತವೇ ನಮ್ಮ ದೇವರು ಅಂದ ಮೇಲೆ ನಾವು ಯಾವ ಮೂಢನಂಬಿಕೆಗೂ ಕಂದಾಚಾರಕ್ಕೂ ಬಲಿಯಾಗಬಾರದು ಮೂಢನಂಬಿಕೆ ಅಪಾಯ ಆದ್ರೆ ನಂಬಿಕೆನ ಲೇವಡಿ ಮಾಡೋದು ವಿಕೃತಿ ಈಗ ಭಕ್ತಿಗೆ ಶಕ್ತಿಗೆ ನೆಮ್ಮದಿಗೆ ಒಂದು ಜಾಗ ಬೇಕು ಅದಕ್ಕೆ ಹಿಂದೂಗಳು ಮಂದಿರ ಅಂತಾರೆ ಮುಸಲ್ಮಾನರು ಮಸೀದಿ ಅಂತಾರೆ ಕ್ರೈಸ್ತರು ಚರ್ಚ್ ಅಂತಾರೆ ಅಷ್ಟೇ ಇಂತ ಸಂಕಷ್ಟದ ಪರಿಸ್ಥಿತಿ ಬಂದಾಗ ನಿಮ್ಮ ದೇವರುಗಳ ಬಂಡವಾಳ ಬಯಲಾಗುತ್ತೆ ನಿಮ್ಮ ಜ್ಯೋತಿಷಿಗಳ ಬಂಡವಾಳ ಬಯಲಾಗುತ್ತೆ ಬಂದ್ರ ಜ್ಯೋತಿಷಿಗಳ ಬುಡಕ್ಕೆ ಬಂದ್ರ ಜ್ಯೋತಿಷಿಗಳು ಏನಾದರೂ ಹೇಳಿದ್ರೆ ಮುಂದೆ ಇಂಥದ ಇದೆಯಪ್ಪ ಅಂತ ಹೇಳಿದ್ರೆ ಬರೇ ಬೊಂಬು ಗುರು ಬರೇ ಸುಳ್ಳು ಹೇಳ್ತಾರೆ ಗುರು ಎದುರಿಸ್ತಾರೆ ಗುರು ಕಾಸು ಮಾಡೋಕ್ಕೆ ಅಂತ ಹೇಳ್ತೀರಿ ಇಂಥದ್ದಾದಮೇಲೆ ಅಯ್ಯೋ ಜ್ಯೋತಿಷಿಗಳು ಏನು ಹೇಳಲೇ ಇಲ್ಲ ಅಂತಲೂ ಹೇಳ್ತೀರಿ ಜ್ಯೋತಿಷಿಗಳು ಮಾತಾಡ್ಬೇಕಾ ಮಾತಾಡಬಾರ್ದ ಅನ್ನೋ ಗೊಂದಲದಲ್ಲಿ ತಳ್ಳಿದ್ದು ನಿಮ್ಮಂಥವ್ರೆ ಕೊರೋನಾ ವೈರಸ್ ಅನ್ನ ತಡಿಲಿಕ್ಕೆ ನೀವೆಲ್ಲರೂ ಶತ ಪ್ರಯತ್ನ ಮಾಡಬೇಕು ನಿಮ್ಮ ಕೈ ಕಾಲುಗಳನ್ನ ಸ್ವಚ್ಛವಾಗಿಟ್ಕೊಳ್ಳಿ ದೇವಸ್ಥಾನಗಳಿಗೆ ಹೋಗುವಾಗಲೂ ಕೈ ಕಾಲು ತೊಳೆಯುವ ಅಭ್ಯಾಸ ಇದೆ ಈ ಒಂದು ವೈರಸ್ ಭಯಂಕರವಾಗಿರತಕ್ಕಂತ ವೈರಸ್ ಇದೆ ಇದು ಮನುಷ್ಯರು ಮಾಡಿರುವಂತಹ ತಪ್ಪು ಈ ಪ್ರಕೃತಿಯನ್ನ ಪ್ರಕೃತಿಯ ವಿರುದ್ಧ ನಾವೇನು ಹೆಜ್ಜೆ ಇಡ್ತಾ ಇದೀವಿ ಇದರ ತಪ್ಪಿನ ಪರಿಣಾಮವಾಗಿ ಇವತ್ತು ಕೊರೋನಾ ವೈರಸ್ ಬಂದಿದೆ ಅಂತ ನನ್ನ ಭಾವನೆ ಅಂತೂ ನನ್ನ ಪಾಯಿಂಟ್ ಈಗ ಬಂದಿಲ್ಲ ಅವರು ಮನುಷ್ಯ ಮಾಡಿದ ಪಾಪನ ಇವಾಗ ಅನುಭವಿಸಿದಾನಷ್ಟೇ ದೇವರು ಯಾವುದೇ ಕಾಲಕ್ಕೂ ಸ್ಪಂದಿಸಿಲ್ಲ ಸ್ಪಂದಿಸಲಿಕ್ಕೆ ಸಾಧ್ಯನೂ ಇಲ್ಲ ಯಾಕಂದ್ರೆ ದೇವರು ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ ಅನ್ನುವಂಥ ಸಂದೇಶವನ್ನು ಕೊಟ್ಟು ಓ ದೇವರೇ ಅಲ್ವಾ ಅಣ್ಣ ಅದು ನಿಂದ ಒಪಿನಿಯನ್ ಈಗ ದೇವರಿಲ್ಲ ಅನ್ನೋದು ಹಿಂಗಾಗಿದೆ ಅಂದ್ರೆ ನಾನು ನಿಮಗೆ ಮೆದುಳೆ ಇಲ್ಲ ಅಂದಂಗೆ ಯಾಕಂದ್ರೆ ಅದು ಕಾಣಿಸ್ತಾ ಇಲ್ವಲ್ಲ ಎಲ್ಲ ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಅಧಿಕಾರಿಗಳ ಗೈಡ್ಲೈನ್ಸ್ ಇದೆ ಅದನ್ನ ಫಾಲೋ ಮಾಡೋಣ ಅಂತ ಹೇಳಿ ನಾನು ಎರಡು ಮಾತು ಯೋರ ಮಾಡಿದ್ವಿ ಜಯ ಭೀಮ್ ನಮೋ ಬುದ್ಧಾಯ ಜಯ ಪ್ರಬುದ್ಧ ಭಾರತ ಅದೆಲ್ಲ ಬಿಡಿ ನಿಮ್ಮ ಹೆಸರು ಏನಂದ್ರಿ ಯಮನಪ್ಪ ಅಂತಲ್ಲ ಮ್ಯಾಟ್ರ್ ಗೊತ್ತಾ ನಾವು ಯಮನನ್ನು ಪೂಜೆ ಮಾಡ್ತೀವಿ ಅದರಲ್ಲೂ ಬ್ರಾಹ್ಮಣರು ಏನ್ ಮಾಡ್ತಾರೆ ಊಟ ಕೂತಾಗ ಯಮನಿಗೆ ಮತ್ತೆ ಚಿತ್ರಗುಪ್ತನಿಗೆ ಅಂತ ಅನ್ನನ ತೆಗೆದಿಡ್ತಾರೆ ಅದ್ರ ಜೊತೆಗೆ ಯಮ ಯಧರ್ಮ ರಾಜಾಯ ಮೃತ್ಯವೇ ತಾಂಚಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತ ಕ್ಷಯಾಯ ಚ ಔದುಂಬರಾಯ ದದ್ನಾಯ ನೀಲಾಯ ಪರಮೇಷ್ಠಿನೇ ವ್ರಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ ಅಂತ ಪೂಜೆ ಮಾಡ್ತಾರೆ ಮಂತ್ರ ಹೇಳ್ತಾರೆ ಆರಾಧನೆ ಮಾಡ್ತಾರೆ ಇವಾಗ ನನ್ನಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಒಂದೇ ಅಣ್ಣ ನೀವು ಬಹುಸಂಖ್ಯಾತ ಹಿಂದೂಗಳ ದೇವ್ರನ್ನ ಲೇವಡಿ ಮಾಡೋರು ನಮ್ದೇ ದೇವ್ರ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಾ ಯಮನಪ್ಪ ಅಂತ ಒಂದು ಕೆಲಸ ಮಾಡೋಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಲ್ಲಿ ಹೆಸರನ್ನ ಚೇಂಜ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇದೆ ನಿಮಗೆ ಬೇರೆ ದೇವ್ರಿಲ್ಲ ದೇವ್ರಿಲ್ಲ ಅಂತ ನಮಗೆ ಬೇಜಾರು ಮಾಡೋದ್ರಲ್ಲೇ ಕಾಲ ಕಳೆದ್ಬಿಟ್ರಿ ಇವಾಗ ನಿಮ್ಮ ಹೆಸರು ನಮ್ಮ ದೇವ್ರ ಹೆಸರು ಆಗಿರೋದ್ರಿಂದ ನೀವು ಯಾಕೆ ಹೆಸರು ಚೇಂಜ್ ಮಾಡ್ಕೋಬಾರ್ದು ಹಾಗಾಗಿ ಆದಷ್ಟು ಬೇಗ ನೀವೇನಾದರೂ ಹೆಸರನ್ನ ಚೇಂಜ್ ಮಾಡಿದ್ರೆ ನಮಗೊಂದು ಮಾಹಿತಿ ಕೊಡಿ ಮತ್ತೆ ನಾಮಕರಣ ಏನಾದರೂ ಮಾಡ್ಕೊಡ್ತೀರಿ ಅಂದರೆ ಕರೀರಿ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ ಧನ್ಯವಾದಗಳು ಯಮನಪ್ಪ ಅನ್ನೋರಿಗೆ ಜೈ ಭೀಮ್ ಜೈ ಶ್ರೀರಾಮ್.